ನಮಸ್ಕಾರ ಎಲ್ಲರಿಗೂ ಕೇಳುಗರಿಗೆ ನಮಸ್ಕಾರ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅಂತ ನಾನು ಗೈನಕಾಲಜಿಸ್ಟ್ ಹಾಗೂ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂದ್ರೆ ಸ್ತ್ರೀರೋಗ ಪ್ರಸೂತಿ ತಜ್ಞೆ ಪ್ಲಸ್ ಅದಲ್ಲದೇ ನಾನು ಈ ಬಂಜೆತನ ನಿವಾರಣಾ ತಜ್ಞೆ ಇವತ್ತು ನಾನು ನಿಮ್ಮ ಹತ್ರ ಜನಸಾಮಾನ್ಯರ ಹತ್ರ ಫೋಲಿಕ್ ಆಸಿಡ್ ಅನ್ನೋ ವಿಟಮಿನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಫೋಲಿಕ್ ಆಸಿಡ್ ಅಂತಂದ್ರೆ ಏನು ಇದು ಒಂಥರ ಬಿ ವಿಟಮಿನ್ ಅಂದ್ರೆ ಈ ವಿಟಮಿನ್ ನಲ್ಲೇ ನೀವು ಕೇಳಿರ್ಬೋದು ಮುಂಚೆ B1 B2 B3 ಈ ತರ ವಿಟಮಿನ್ ಸುಮಾರು ಬರುತ್ತೆ ಅದರಲ್ಲಿ ಇದು B9 ವಿಟಮಿನ್ ಅಥವಾ ಅದು ಸಾಮಾನ್ಯವಾಗಿ ಫೋಲಿಕ್ ಆಸಿಡ್ ಅಂತಾನೆ ಗುರುತಿಸಲ್ಪಟ್ಟಿದೆ ಆ ಫೋಲಿಕ್ ಆಸಿಡ್ ಅಂತಾನೆ ಜನರಿಗೆ ಪ್ರಚಲಿತವಾಗಿದೆ ಸೊ ಈ ಇದ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಈ ಫೋಲಿಕ್ ಆಸಿಡ್ ಅನ್ನೋದು ಯಾತಕ್ಕೆ ಬೇಕು ಜನಗಳಿಗೆ ಎಲ್ಲರೂ ತಗೋಬೇಕು ಪ್ರೆಗ್ನೆನ್ಸಿ ಆಗಿರೋರು ಪ್ರೆಗ್ನೆನ್ಸಿ ಆಗಬೇಕು ಇನ್ನು ಮುಂದೆ ಅಂತ ಇರೋರು ಮಕ್ಕಳು ಆಗಿಲ್ಲ ಅಂತ ಬರೋರು ಸಣ್ಣ ಹುಡುಗಿಯರು ಸಣ್ಣ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವಂತ ಮಕ್ಕಳು ಅಲ್ಲದೆ ಈವನ್ ಏಜ್ ಆಗಿರೋರು ಫ್ಯಾಮಿಲಿ ಕಂಪ್ಲೀಟ್ ಮಾಡಿ ಮೆನೋಪಾಸ್ ನಲ್ಲಿ ಇರೋರು ಗಂಡು ಹೆಣ್ಣು ಅನ್ನೋ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಜೊತೆಗೆ ವಯಸ್ಸಿನ ಭೇದವಿಲ್ಲದೆ ಈ ಫೋಲಿಕ್ ಆಸಿಡ್ ಅನ್ನ ಎಲ್ಲರೂ ತಗೊಳ್ಬೇಕಾಗತ್ತೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ನಲ್ಲಿ ಜಾಸ್ತಿ ಬೇಕು ಯಾಕೆ ಅಂತಂದ್ರೆ ಪ್ರೆಗ್ನೆನ್ಸಿ ನಲ್ಲಿ ಡಿಮಾಂಡ್ ಇರುತ್ತೆ ನೋಡಿ ಆ ವಿಟಮಿನ್ ಅನ್ನೋದು ಮದರ್ ಒಬ್ಳಿಗೆ ಅಲ್ಲ ಆ ಹೊಟ್ಟೆ ಒಳಗಡೆ ಇರುವ ಕೂಸಿಗೂ ಬೇಕಾಗತ್ತೆ ಸೊ ಡಿಮಾಂಡ್ ಇಸ್ ಮೋರ್ ಸೊ ಫೋಲಿಕ್ ಆಸಿಡ್ ಇಸ್ ಅ ಮಸ್ಟ್ ಪ್ರೆಗ್ನೆನ್ಸಿ ನಲ್ಲಿ ಈವನ್ ಅದು ಯಾತಕ್ಕೆ ಬೇಕು ಅದು ಪ್ರಯೋಜನಗಳೇನು ಅನ್ನೋದನ್ನ ಹೇಳ್ತೀನಿ ಈ ಫೋಲಿಕ್ ಆಸಿಡ್ ನಮ್ಮ ಸೆಲ್ ಅಂದ್ರೆ ಜೀವಕೋಶ ಏನಿರುತ್ತೆ ಅದರ ಬೆಳವಣಿಗೆಗೆ ಬೇಕು ಅದರ ಆರೋಗ್ಯಕ್ಕೆ ಬೇಕು ಅದರ ಕ್ರಿಯೆ ಅದರ ಕಾರ್ಯ ಏನು ಸರಿಯಾಗಿ ಮಾಡುತ್ತೆ ಅದಕ್ಕೋಸ್ಕರನು ಬೇಕಾಗುತ್ತೆ ಈ ಫೋಲಿಕ್ ಆಸಿಡ್ ತಗೊಂಡಿಲ್ಲ ಅಂದ್ರೆ ಮೆಗಾಲೋಬ್ಲಾಸ್ಟಿಕ್ ಅನೀಮಿಯಾ ಅಂತ ಹೇಳ್ತೀವಿ ಈ ರಕ್ತಹೀನತೆ ಡಿಫರೆಂಟ್ ಟೈಪ್ಸ್ ಆಫ್ ರಕ್ತಹೀನತೆ ಇರುತ್ತೆ ಅನೀಮಿಯಾ ಅನ್ನೋದು ವೆರೈಟಿ ಆಫ್ ಅನೀಮಿಯಾ ಅಂತಂದ್ರೆ ಸಾಮಾನ್ಯವಾಗಿ ಐರನ್ ಡಿಫಿಷಿಯನ್ಸಿ ಇಂದ ಆದರೂ ಕೂಡ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಇಂದ ಕೂಡ ಈ ಮೆಗಾಲೋಬ್ಲಾಸ್ಟಿಕ್ ಅನೀಮಿಯಾ ಅಂತ ಏನ್ ಹೇಳ್ತೀವಿ ಅದು ಬರುತ್ತೆ ಸೊ ಹಾಗಾಗಿ ಇದನ್ನ ಎಲ್ಲರೂ ತಗೊಳ್ಬೇಕಾಗತ್ತೆ ಇದು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಆ ರಕ್ತಹೀನತೆ ಆದಾಗ ಅದು ಜಸ್ಟ್ ರಕ್ತಹೀನತೆ ಮಾತ್ರವಾಗಿರುತ್ತೆ ನಿಧಾನಕ್ಕೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಒಂಥರ ಮುಖದ ಕಾಂತಿ ಹೋಗೋದು ಆಮೇಲೆ ಒಂಥರ ಏಜ್ ಜಾಸ್ತಿ ಆಗಿರೋ ತರ ಕಾಣಿಸೋದು ಸೆಲ್ ಆಕ್ಟಿವಿಟಿ ಸರಿಯಾಗಿರಲ್ಲ ನೋಡಿ ಸೆಲ್ಲಿನ ಹೆಲ್ತ್ ಸರಿಯಾಗಿರೋದಿಲ್ಲ ಸೊ ಆ ತರ ಪ್ರಾಬ್ಲಮ್ಸ್ ನಿಧಾನಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಆಮೇಲೆ ತುಂಬಾ ಜಾಸ್ತಿ ಆದಾಗ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಅಂತಂದ್ರೆ ಟಿಂಗ್ಲಿಂಗು ನಮ್ನೆಸ್ ಒಂಥರ ಕೈ ಮರಗಟ್ಟದಂಗ ಆಗೋದು ಸೆನ್ಸೇಷನ್ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ಒಂಥರ ಚುಮ 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 ಅಂತ ಒಂಥರ ಇರಿಟೇಷನ್ ಆದಂಗ ಆಗೋದು ಸೊ ಈ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದು ರಕ್ತ ಬೆಳವಣಿಗೆ ರಕ್ತ ಆಗೋದಿಕ್ಕೆ ರಕ್ತ ಉತ್ಪಾದನೆ ಆಗೋದಿಕ್ಕೆ ಇದು ಬೇಕಾಗೋದ್ರಿಂದ ಅನೀಮಿಯಾ ಪ್ಲಸ್ ಈ ತರ ಹೇಳಿದ ಪ್ರಾಬ್ಲಮ್ಸ್ ಎಲ್ಲ ಆಗತ್ತೆ ನಾವು ಕೆಲವರು ಪ್ರೀನೇಟಲ್ ಕೌನ್ಸಿಲಿಂಗ್ ಅಂತ ಬರ್ತಾರೆ ಪ್ರೀನೇಟಲ್ ಕೌನ್ಸಿಲಿಂಗ್ ಅಂತಂದ್ರೆ ಏನು ಡಾಕ್ಟರ್ ನಮ್ಗೆ ಮದುವೆ ಜನವರಿನಲ್ಲಿ ಆಯ್ತು ನಮ್ಗೆ ಫೆಬ್ರವರಿ ಮಾರ್ಚ್ ನಲ್ಲಿ ಪ್ರೆಗ್ನೆನ್ಸಿ ಬೇಡ ನಾವು ಮುಂದೆ ಬೇಕು ನಾವು ಸ್ವಲ್ಪ ತಡವಾಗಿ ಇಟ್ಕೊಳ್ತೀವಿ ಪ್ರೆಗ್ನೆನ್ಸಿ ಅನ್ನೋದು ಏನೋ ಕಾರಣ ಇರ್ಬೋದು ಬಟ್ ನಮ್ಗೆ ಈಗ ಬೇಡ 3 ಮಂತ್ಸ್ ಬೇಡ ಆಮೇಲೆ ಪ್ರೆಗ್ನೆನ್ಸಿ ಬೇಕು ನಾವು ಪ್ರೆಗ್ನೆನ್ಸಿ ಆದಾಗ ನಾವು ಯಾವ ತರ ಇರಬೇಕು ಅನ್ನೋದನ್ನ ನಮ್ ಕೌನ್ಸಿಲಿಂಗ್ ಕೊಡಿ ಅಥವಾ ಪ್ರೆಗ್ನೆನ್ಸಿಗಿಂತ 3-4 ಮಂತ್ಸ್ ಮುಂಚೆ ನಮ್ದು ಜೀವನ ಶೈಲಿ ಯಾವ ತರ ಇರಬೇಕು ನಾವು ಯಾವ ತರ ಆಹಾರ ತಗೊಳ್ಬೇಕು ಯಾವ ಮಾತ್ರೆ ತಗೊಳ್ಬೇಕು ತಗೊಂಡ್ರೆ ನಮಗೆ ಮುಂದೆ ಹುಟ್ಟುವಂತ ಮಗು ಚೆನ್ನಾಗಿರುತ್ತೆ ಅಥವಾ ನಾವು ಯಾವ ಮಾತ್ರೆ ತಗೊಳ್ಬಾರ್ದು ಇದನ್ನೆಲ್ಲ ಕೇಳಕ್ ಬರ್ತಾರೆ ದಟ್ ಇಸ್ ಕಾಲ್ಡ್ ಪ್ರೀನೇಟಲ್ ಕೌನ್ಸಿಲಿಂಗ್ ಇದು ಮ್ಯಾರೇಜ್ ಆದ ತಕ್ಷಣ ಬರ್ಬೇಕಂತ ಇಲ್ಲ ಈವನ್ ಲೇಟರ್ ಆನ್ ಅಂದ್ರೆ ಒಂದು ಮಗುನಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಕೆಲವು ಮಕ್ಕಳಲ್ಲಿ ಪಾಪ ಈ NTD ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಏನ್ ಹೇಳ್ತೀವಿ ಅದು ಆ ಮಗುನಲ್ಲಿ ಇರುತ್ತೆ ಒಂದು ಮಗುನಲ್ಲಿ ಆ ತರ ಆಯ್ತು ಅಂತ ಇಟ್ಕೊಳ್ಳಿ ಸೊ ಒನ್ಸ್ ಬಿಟನ್ ಟ್ವೈಸ್ ಶೈ ಅಂದಂಗೆ ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿಗೂ ಕೂಡ ಪ್ರೀನೆಟಲ್ ಕೌನ್ಸಿಲಿಂಗ್ ಬರ್ಬೋದು ನಮ್ಮ ಹತ್ರ ಬಿಕಾಸ್ ದೇ ಆರ್ ಸೋ ಸ್ಕೇರ್ಡ್ ನೆಕ್ಸ್ಟ್ ಪುನಃ ನಮ್ಗೆ ಏನು ಈ ತರ ಆಗಬಹುದು ಅನ್ನೋ ಭಯದಿಂದ ಬರ್ತಾರೆ ಸೊ ಅಂತ ಸಮಯದಲ್ಲಿ ನಾವು ಈ ಫೋಲಿಕ್ ಆಸಿಡ್ ಅನ್ನ ಸಜೆಸ್ಟ್ ಮಾಡ್ತೀವಿ ಎಷ್ಟು 600 micrograms ಅಂದ್ರೆ ದಿನಕ್ಕೆ 600 micrograms ತಗೋಬೇಕಾಗತ್ತೆ ಪರ್ ಡೇ ಬಟ್ ಈ 600 micrograms ಅನ್ನೋದನ್ನ ಪೇಷಂಟ್ ಹೇಗೆ ತಗೋತಾರೆ ಅಂತಂದ್ರೆ ಫೋಲಿಕ್ ಆಸಿಡ್ ದಿನಕ್ಕೆ 5 mg ಟ್ಯಾಬ್ಲೆಟ್ ಅಂತ ಬರುತ್ತೆ ಸೊ ಪ್ರತಿದಿನ ಫೋಲಿಕ್ ಆಸಿಡ್ 5 mg ಟ್ಯಾಬ್ಲೆಟ್ ಅನ್ನ ಅವರು ಸೇವಿಸಬೇಕಾಗತ್ತೆ ಈ ಫೋಲಿಕ್ ಆಸಿಡ್ ಯಾಕೆ ಸೇವಿಸಬೇಕಾಗತ್ತೆ ಒಂದು ಇದು ಅಮ್ಮನಿಗೂ ಪ್ರಯೋಜನ ಇದೆ ನಾವಿಲ್ಲಿ ಪ್ರೆಗ್ನೆನ್ಸಿ ಅವರ ಬಗ್ಗೆ ಮಾತನಾಡೋದು ಪ್ರೆಗ್ನೆನ್ಸಿ ಬಗ್ಗೆ ಇದು ಪ್ರಸ್ತುತವಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಅಮ್ಮನೂ ತಗೊಳ್ಬೇಕು ಮಗು ತಗೊಳ್ಬೇಕಾಗತ್ತೆ ಮಗುವಿನಲ್ಲಿ ಯಾವ ಪ್ರಾಬ್ಲಮ್ ಬರ್ಬೋದು ಫೋಲಿಕ್ ಆಸಿಡ್ ತಗೊಂಡಿಲ್ಲ ಅಥವಾ ಆ ಡಿಫಿಷಿಯನ್ಸಿ ಅಮ್ಮನಲ್ಲಿ ಇರೋದ್ರಿಂದ ಯಾವ ಪ್ರಾಬ್ಲಮ್ ಬರ್ಬೋದು
ಒಂದು ಎಷ್ಟೋ ಸ್ಟಡಿಗಳ ಪ್ರಕಾರ ಇಟ್ ಇಸ್ ಪ್ರೂವನ್ ಬಿಯಾಂಡ್ ಡೌಟ್ ಏನಂದ್ರೆ ಫೋಲಿಕ್ ಆಸಿಡ್ ತಗೊಂಡ್ರೆ ಈ ಎನ್ ಟಿ ಡಿ ಅಂದ್ರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂದ್ರೆ ನಿಮಗಿನ್ನೂ ಅರ್ಥ ಮಾಡಿ ಹೇಳಬೇಕಂತಂದ್ರೆ ಈ ಕೆಲವು ಪ್ರಾಬ್ಲಮ್ಸ್ ಬೆನ್ನು ಹುರಿಯ ಪ್ರಾಬ್ಲಮ್ ಸ್ಪೈನಲ್ ಕಾರ್ಡಿನ ಪ್ರಾಬ್ಲಮ್ ಅರ್ಥಾತ್ ಅದರಲ್ಲಿ ಆ ಸ್ಪೈನಲ್ ಕಾರ್ಡ್ ನೀಟಾಗಿ ಮುಚ್ಕೊಂಡಿರಲ್ಲ ಅದು ಅದರ ನರಗಳು ಓಪನ್ ಇರುತ್ತೆ ಸೊ ಆ ಸ್ಪೈನ ಬೈಫಿಡಾ ಅಂದ್ರೆ ಆ ಸ್ಪೈನ್ ಕ್ಲೋಸ್ ಆಗಿರಲ್ಲ ಸೊ ಅದರಿಂದ ಸ್ಪೈನಲ್ ಕಾರ್ಡಿನ ಟಿಶ್ಯೂ ಹೊರಗೆ ಬರುತ್ತೆ ಸೊ ಅದು ವೆರಿ ವೆರಿ ಡೇಂಜರಸ್ ಥಿಂಗ್ ಆ ತರ ಹುಟ್ಟಿದ ಮಗು ಒಳ್ಳೇದಲ್ಲ ಆರೋಗ್ಯ ತುಂಬಾನೇ ಹಾಳಿರುತ್ತೆ ಈವನ್ ಕೆಲವು ಮಕ್ಕಳು ಅನೆನ್ಕೆಫಲಿ ಅಂದ್ರೆ ಬ್ರೈನ್ ಗ್ರೋತ್ ಸರಿಯಾಗಿ ಆಗಿರೋದಿಲ್ಲ ಆ ಬ್ರೈನ್ ಮುಚ್ಚುವಂತ ಕ್ಯಾಲ್ವೇರಿಯಂ ಅಂದ್ರೆ ಸ್ಕಲ್ಲಿನ ಕ್ಯಾಪ್ ಏನಿರುತ್ತೆ ಅದು ಡೆವಲಪ್ಮೆಂಟ್ ಆಗೋದಿಲ್ಲ ಸೊ ಇದೆಲ್ಲ ತುಂಬಾನೇ ಲೀಥಲ್ ಪ್ರಾಬ್ಲಮ್ಸ್ ಲೀಥಲ್ ಕಾಂಜೆನಿಟಲ್ ಎನಾಮಲೀಸ್ ಅಂದ್ರೆ ಈ ತರ ಇದ್ದಾಗ ಮಗು ಹುಟ್ಟಿದ ಮೇಲೆ ಬೆಡ್ ರಿಡನ್ ಆಗಿ ಇರುತ್ತೆ ಯಾರಿಗೂ ಈ ಸ್ಪರ್ಧಾ ಯುಗದಲ್ಲಿ ಅಂತ ಮಗುವನ್ನು ನೋಡ್ಕೊಂಡಿರೋದು ತುಂಬಾ ತಂದೆ ತಾಯಿಗೆ ಭಾರ ಅನ್ನಿಸ್ಬಹುದು ಸೊ ಅದರಿಂದ ಅಂತ ಮಗು ಯಾರಿಗೂ ಬೇಡ ಫೋಲಿಕ್ ಆಸಿಡ್ ಪ್ರೀ ನೇಟಲಿ 3 ತಿಂಗಳು ಮುಂಚಿಂದ ತಗೊಂಡ್ರೆ ಎಸ್ಪೆಷಲಿ ಮುಂಚೆ ಎನ್ ಟಿ ಡಿ ಅಂತ ಆಗ್ಲೇ ಹೇಳಿದ್ನಲ್ಲ ಆ ತರ ಪ್ರಾಬ್ಲಮ್ ಆಗಿರುವಂತ ಹೆಣ್ಣು ಮಕ್ಕಳು ಆ ಟ್ಯಾಬ್ಲೆಟ್ ತಗೊಂಡ್ರೆ ಈ ಎನ್ ಟಿ ಡಿ ಬರುವ ಚಾನ್ಸ್ ಮೋರ್ ದೆನ್ 50% ಕಡಿಮೆ ಆಗತ್ತಂತೆ ಇದು ತುಂಬಾ ತುಂಬಾ ಸ್ಟಡೀಸ್ ಇದನ್ನ ಪ್ರೂವ್ ಮಾಡಿದ್ದಾವೆ ಇದಲ್ಲದೆ ಕಾಂಜೆನಿಟಲ್ ಹಾರ್ಟ್ ಡಿಸೀಸ್ ಇನ್ ದ ಬೇಬಿ ಅಂದ್ರೆ ಮಗುವಿನಲ್ಲಿ ಹುಟ್ಟುವ ಮಗುವಿನಲ್ಲಿ ಹೃದಯದೊಳಗೆ ಇರುವಂತಹ ಪ್ರಾಬ್ಲಮ್ ಅನಾಮಲೀಸ್ ಆಫ್ ದ ಹಾರ್ಟ್ ಅಂದ್ರೆ ಈ ರಂಧ್ರ ಇರ್ಬೋದು ಅಥವಾ ಆ ಕವಾಟಗಳು ಸರಿ ಇಲ್ಲದೆ ಇರ್ಬೋದು ಅಥವಾ ಆ ವೆಂಟ್ರಿಕಲ್ಸ್ ಅಂದ್ರೆ ಲೆಫ್ಟ್ ರೈಟ್ ವೆಂಟ್ರಿಕಲ್ಸ್ ಎಕ್ಸೆಟ್ರಾ ಗ್ರೋತ್ ಏನಾಗುತ್ತೆ ಆ ಪ್ರಾಬ್ಲಮ್ಸ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಕಾಂಜೆನಿಟಲ್ ಹಾರ್ಟ್ ಡಿಸೀಸ್ CHD ಅಂತ ಹೇಳ್ತೀವಿ ಯಾವುದು ಹುಟ್ಟಿದ ಮಗುವಿನಲ್ಲಿ ಇದು ಎರಡನೇ ಇಶ್ಯೂ ಒಂದು ಎನ್ ಟಿ ಡಿ ಎರಡನೇದ್ದು ಕಾಂಜೆನಿಟಲ್ ಹಾರ್ಟ್ ಡಿಸೀಸ್ ಮೂರನೇದ್ದು ಕ್ಲೆಫ್ಟ್ ಲಿಪ್ ಆರ್ ಕ್ಲೆಫ್ಟ್ ಪ್ಯಾಲೆಟ್ ಅಂದ್ರೆ ಈ ಸೀಳು ತುಟಿ ಇರುತ್ತೆ ನೋಡಿ ಸಿರಿಬಾಯಿ ಅಥವಾ ಸೀಳು ತುಟಿ ಅಂತ ಹೇಳ್ತೀವಿ ಮಗುವಿನಲ್ಲಿ ಆ ತುಟಿ ಸೀಳಿರೋದು ತುಂಬಾ ಚಾನ್ಸಸ್ ಕಡಿಮೆ ಅಟ್ ದ ಸೇಮ್ ಟೈಮ್ ಪ್ಯಾಲೆಟ್ ಅಂದ್ರೆ ಅಂಗಳದಲ್ಲಿ ಮೇಲ್ಗಡೆ ಪ್ಯಾಲೆಟ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಕೂಡ ಸೀಳಿರುತ್ತೆ ಇದು ತುಂಬಾ ಡೇಂಜರಸ್ ಕ್ಲೆಫ್ಟ್ ಪ್ಯಾಲೆಟ್ ಹುಟ್ಟಿದ ಮಗುವಿನಲ್ಲಿ ರೆಕಗ್ನೈಸ್ ಮಾಡಿಲ್ಲ ಅಂತಂದ್ರೆ ಆಸ್ಪಿರೇಷನ್ ಆಗಿ ಮಗು ತಕ್ಷಣಕ್ಕೆ ತೀರು ಹೋಗ್ಬೋದು ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ ಯಾವುದು ಫೋಲಿಕ್ ಆಸಿಡ್ ತಗೊಂಡ್ರೆ ಮದರಲ್ಲಿ ಏನ್ ಅಡ್ವಾಂಟೇಜ್ ಇದೆ ಮದರಲ್ಲಿ ಏನ್ ಅಡ್ವಾಂಟೇಜ್ ಇದೆ ಅಂತಂದ್ರೆ ಒಂದು ಆಗ್ಲೇ ಹೇಳಿದ ಹಾಗೆ ಅವಳಿಗೆ ಚಾನ್ಸಸ್ ಆಫ್ ಎನೀಮಿಯಾ ತುಂಬಾ ಕಡಿಮೆ ಇರುತ್ತೆ ಸುಸ್ತು ಕಡಿಮೆ ಆಗುತ್ತೆ ಆಮೇಲೆ ಈವನ್ PIH ಅಂತ ಹೇಳ್ತೀವಿ ಅಂತಂದ್ರೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಇದು ಪ್ರೆಗ್ನೆನ್ಸಿ ಆದ ಮೇಲೆ ಎಸ್ಪೆಷಲಿ 20 ವೀಕ್ಸ್ ಪ್ರೆಗ್ನೆನ್ಸಿ ಅರ್ಥಾತ್ 5 ಮಂತ್ಸ್ ಪ್ರೆಗ್ನೆನ್ಸಿ ಆದ ಮೇಲೆ ಬರುವಂತಹ ತೊಂದರೆ ಇದರ ಚಾನ್ಸಸ್ ಕಡಿಮೆ ಆಗುತ್ತೆ ಪ್ರೀಟರ್ಮ್ ಲೇಬರ್ ಅದರ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಆಮೇಲೆ ಇನ್ನು ಕೆಲವರಿಗೆ ಎಬ್ರಪ್ಷನ್ ಅಂದ್ರೆ ಎಬ್ರಪ್ಷಿಯೋ ಪ್ಲಸೆಂಟಾ ಅಂತ ಹೇಳ್ತೀವಿ ಸೊ ದಿಸ್ ಇಸ್ ಅ ವೆರಿ ವೆರಿ ಡೇಂಜರಸ್ ಥಿಂಗ್ ಎಬ್ರಪ್ಷನ್ ಪ್ಲಸೆಂಟಾ ಇಸ್ ಅ ನೈಟ್ ಮೇರ್ ಟು ದ ಆಬ್ಸ್ಟ್ರೇಷನ್ ಅಂದ್ರೆ ಈ ಪ್ಲಸೆಂಟಾ ಮಾಸು ಅಂತ ಏನ್ ಹೇಳ್ತೀವಿ ಅದು ಸಡನ್ ಆಗಿ ಸಪರೇಟ್ ಆಗುತ್ತೆ ಅಂದ್ರೆ ಅದು ಯೂಟ್ರಸ್ ಇಂದ ಸಪರೇಟ್ ಆದಾಗ ಅದರ ಒಳಗೆ ಅದರ ಹಿಂದೆ ಅದರ ಈಚೆ ಕಡೆ ಎಕ್ಸೆಟ್ರಾ ಬ್ಲೀಡಿಂಗ್ ತುಂಬಾ ಆಗಿ ಅಮ್ಮನು ಮಗು ತುಂಬಾ ಕ್ರಿಟಿಕಲ್ ಆಗ್ತಾರೆ ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ ಯಾವುದು ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಇರೋರಲ್ಲಿ ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಫಾರ್ ಬೋತ್ ಮದರ್ ಅಂಡ್ ಬೇಬಿ ಎಸ್ಪೆಷಲಿ ಇಫ್ ದ ವುಮನ್ ಇಸ್ ಆಲ್ರೆಡಿ ಸಫರಿಂಗ್ ಫ್ರಮ್ ಕನ್ವಲ್ಷನ್ಸ್ ಕನ್ವಲ್ಷನ್ ಇರ್ಬೋದು ಅವರಿಗೆ ಬೇರೆ ಕಾರಣಕ್ಕೆ ಇಡಿಯೋಪ್ಯಾಥಿಕ್ ಕನ್ವಲ್ಷನ್ ಇರ್ಬೋದು ಅಥವಾ ದೇ ಆರ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ಫಾರ್ ಕನ್ವಲ್ಷನ್ ಕೆಲವರು ಗಾರ್ಡಿನಲ್ ಟ್ಯಾಬ್ಲೆಟ್ ಅಥವಾ ಬೇರೆ ಏನಾದ್ರೂ ಕಾರ್ಬಮಜಿಪಿನ್ ಏನೋ ತಗೊಳ್ತಾ ಇರ್ತಾರೆ ಸೊ ಈ ಆಂಟಿ ಕನ್ವಲ್ಸೆಂಟ್ಸ್ ಏನ್ ತಗೊಳ್ತಾರೆ ದೀಸ್ ವಿಮೆನ್ ಆರ್ ಸಪೋಸ್ ಟು ಟೇಕ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಆಲ್ ದ ಮೋರ್ ಸೊ ನಾನು ನಿಮ್ಗೆ ಅಮ್ಮ ಯಾಕೆ ಫೋಲಿಕ್ ಆಸಿಡ್ ತಗೋಬೇಕು ಪ್ಲಸ್ ಮಗುವಿಗೆ ಏನ್ ಅಡ್ವಾಂಟೇಜ್ ಇದೆ ಅಮ್ಮನಿಗೆ ಪ್ಲಸ್ ಮಗುವಿಗೆ ಏನ್ ಅಡ್ವಾಂಟೇಜ್ ಇದೆ ಅನ್ನೋದನ್ನ ವಿವರವಾಗಿ ಹೇಳ್ಕೊಟ್ಟಿದ್ದೀನಿ ಈಗ ಕಮಿಂಗ್ ಟು ಅನದರ್ ಪ್ರಾಕ್ಟಿಕಲ್ ಪಾಯಿಂಟ್ ಈ ಫೋಲಿಕ್ ಆಸಿಡ್ ನೀವು ಹೇಳ್ಬೋದು ತಿನ್ನಿ ಅಂತ ಎಗ್ರೀಡ್ ತಿನ್ನೋಣ ಬಟ್ ಹೇಗೆ ತಿನ್ಬೇಕು ಡಾಕ್ಟ್ರೆ ಮಾತ್ರೆ ಮಾತ್ರನ ನಮ್ಮ ಆಹಾರ ಶೈಲಿಯಿಂದ ನಾವು ಅದನ್ನ ಚೇಂಜ್ ಮಾಡ್ಕೊಬೋದಾ ಬರೀ ಮಾತ್ರೆನೇ ಇರೋದಾ ಅಲ್ಲ ಮಾತ್ರೆ ನೀವು ಖಂಡಿತ ತಗೊಳ್ಬೇಕು ಯಾಕಂದ್ರೆ ನಿಮ್ಮ ಆಹಾರ ಪದ್ಧತಿ ಅಷ್ಟು ಸರಿ ಇರೋದಿಲ್ಲ ಅಥವಾ ನೀವು ಆಹಾರದಿಂದ ತುಂಬಿಸ್ಕೊಳಕ್ ಅದನ್ನ ಕಂಪ್ಲೀಟ್ ಆಗಿ ತುಂಬಿಸ್ಕೊಳಕ್ ಆಗೋದಿಲ್ಲ ಏನ್ ಮಾಡ್ಬೇಕಂತಂದ್ರೆ ನೀವು ಆಹಾರ ಶೈಲಿಯಲ್ಲಿ ಗ್ರೀನ್ ವೆಜಿಟೇಬಲ್ಸ್ ಅಂದ್ರೆ ಸೊಪ್ಪು
ಸೊಪ್ಪು ಎಸ್ಪೆಷಲಿ ನಾವು ದಿನನಿತ್ಯ ತಗೊಳ್ಳುವಂತ ಸೊಪ್ಪು, ದಿನಾ ಮನೆ ಮುಂದೆ ಗಾಡಿಯಲ್ಲಿ ಹೋಗುವಂತ ಸೊಪ್ಪು, ನಾವು ಅಂಗಡಿಗೆ ಹೋಗಿ ತಗೊಂಡು ಬರುವಂತ ಕಷ್ಟನೂ ನಮ್ಗೆ ಇಲ್ಲದಿರುವಂತಹ ಸಾಮಗ್ರಿ. ಸೊ ಏನು ದಂಟಿನ ಸೊಪ್ಪು, ಹರವೆ ಸೊಪ್ಪು, ಈ ತರ ದಿನನಿತ್ಯ ನಾವು ಬಳಸುವಂತಹ ಸೊಪ್ಪುಗಳನ್ನ ನೀವು ಅಡಿಗೆಯಲ್ಲಿ ದಿನ ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಪಲ್ಯನೋ ಅಥವಾ ನೀವು ದಾಲ್ ಯೂಸ್ ಮಾಡ್ತಿರೋ, ಕೋಸಂಬರಿ ಮಾಡ್ತಿರೋ, ಯಾವ ತರ ಮಾಡಿದಾಗ್ಲೂ ಅದನ್ನು ಸ್ವಲ್ಪ ಉದುರಿಸ್ಬೋದು. ಸೊ ಸೊಪ್ಪನ್ನ ತಗೊಳ್ಬೇಕಾಗತ್ತೆ. ಸಿಟ್ರಸ್ ಫ್ರೂಟ್ ತಗೋಬೇಕಾಗತ್ತೆ. ನಿಂಬೆಕಾಯಿನ ಜಾಸ್ತಿ ಬಳಸಿ, ನಿಂಬೆ ಹಣ್ಣ ಜಾಸ್ತಿ ಬಳಸಿ, ಮೂಸಂಬಿ ಯೂಸ್ ಮಾಡಿ, ಕಿತ್ಲೆ ಹಣ್ಣು ಯೂಸ್ ಮಾಡಿ. ಎಸ್ಪೆಷಲಿ ಈ ಚೇಪೆಕಾಯಿ ಬರುತ್ತಲ್ಲ, ಚೀಪ್ ಅಂಡ್ ಬೆಸ್ಟ್, ಆ ಚೇಪೆಕಾಯಿ ಅಥವಾ ಸೀಬೆಕಾಯಿ ಅಂತ ಏನ್ ಹೇಳ್ತೀವಿ, ಅದನ್ನ ದಿನಾ ಒಂದು ತಿನ್ನಿ. ಇಟ್ ಹ್ಯಾಸ್ ಇನ್ನಫ್ ಕ್ವಾಂಟಿಟಿ ಆಫ್ ಫೋಲಿಕ್ ಆಸಿಡ್. ಈವನ್ ಬೇರೆ ಹಣ್ಣುಗಳು, ಬಾಳೆಹಣ್ಣು ಅಥವಾ ಈ ಮೆಲಾನ್ಸ್ ಏನ್ ಹೇಳ್ತೀವಿ, ಲೈಕ್ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಚಕ್ಕೋ ಇದು ಕರ್ಬೂಜದ ಹಣ್ಣಾಗಿರ್ಬೋದು, ಸೊ ಈ ತರ ಎಲ್ಲ ಹಣ್ಣುಗಳು ದೇ ಆರ್ ಆಲ್ ರಿಚ್ ಇನ್ ಫೋಲಿಕ್ ಆಸಿಡ್. ಸೊ ಇದನ್ನ ನಾವು ಖಂಡಿತ ತಗೊಳ್ಬೇಕಾಗತ್ತೆ. ಆಲ್ಸೋ ಗವರ್ಮೆಂಟ್ ಆಲ್ಸೋ ಹ್ಯಾಸ್ ಸಮ್ ಪಾಲಿಸೀಸ್ ಫಾರ್ ಫೋಲಿಕ್ ಆಸಿಡ್, ಏನು ಫುಡ್ ಫೋರ್ಟಿಫಿಕೇಶನ್ ಅಂತ ಕರಿತೀವಿ. ಅಮೆರಿಕಾದಲ್ಲಿ ಕೆನಡಾದಲ್ಲೆಲ್ಲ ತುಂಬಾ ಹಿಂದೆನೆ ಸ್ಟಾರ್ಟ್ ಆಯಿತು, ಬಟ್ ನಮ್ಮಲ್ಲೂ ಒಂದು ಡಿಕೇಟ್ ಇಂದ ವಿ ಆರ್ ಡೂಯಿಂಗ್ ಫುಡ್ ಫೋರ್ಟಿಫಿಕೇಶನ್. ಈ ಅಯೋಡಿನ್ ಫೋರ್ಟಿಫಿಕೇಶನ್ ಹೇಗೆ ಮಾಡ್ತೀವಿ ಅಂದರೆ, ನಮ್ಮ ದಿನ ನಿತ್ಯ ತಗೊಳ್ಳುವಂತಹ ಆಹಾರದಲ್ಲಿ ನಮ್ಮ ಯಾವ ಪ್ರಾಡಕ್ಟ್ ಡಿಫಿಷಿಯಂಟ್ ಅಂತ ಹೇಳ್ತೀವಿ, ಫೋಲಿಕ್ ಆಸಿಡ್, ಐರನ್, ಈ ತರದನ್ನ ನಾವು ಈವನ್ ಅಯೋಡಿನ್ ಇದನ್ನ ನಾವು ಫುಡ್ ಅಲ್ಲಿ ಹಾಕಿ ಗವರ್ಮೆಂಟ್ ಇಂದ ಹಾಕಿ ಐಟಮ್ ಸಪ್ಲೈ ಆಗುತ್ತೆ. ಎಕ್ಸಾಂಪಲ್, ನೀವು ದಿನ ಯೂಸ್ ಮಾಡುವಂತ ಆಟಾ ಅರ್ಥಾತ್ ಗೋಧಿ ಹಿಟ್ಟು, ಗೋಧಿ ಹಿಟ್ಟು ಇಸ್ ಫೋರ್ಟಿಫೈಡ್ ವಿತ್ ವಿಟಮಿನ್ ಡಿ, ಗೋಧಿ ಹಿಟ್ಟು ಇಸ್ ಫೋರ್ಟಿಫೈಡ್ ವಿತ್ ಅಯೋಡಿನ್, ಫೋಲಿಕ್ ಆಸಿಡ್ ಎಟ್ಸೆಟ್ರಾ. ಸೊ ಫೋರ್ಟಿಫೈಡ್ ಫುಡ್ ಅನ್ನ ನೀವು ರೆಗ್ಯುಲರ್ ಯೂಸ್ ಮಾಡಿ, ಲೈಕ್ ಅಥವಾ ನೀವು ರೆಡಿಮೇಡ್ ತಗೊಳ್ಳುವಂತ ಬ್ರೆಡ್ ಇರ್ಬೋದು, ಜ್ಯೂಸ್ ಇರ್ಬೋದು, ಎಟ್ಸೆಟ್ರಾ. ಸೊ ಮೆನಿ ಥಿಂಗ್ಸ್, ಸೀರಿಯಲ್ಸ್ ಎಸ್ಪೆಷಲಿ, ಇವಾಗ ಎಲ್ಲರೂ ಓಟ್ಸ್ ತಿನ್ನುವಂತ ಜಮಾನ. ಸೊ ಈ ತರದ್ರಲ್ಲಿ ಇಟ್ ಇಸ್ ಆಲ್ ಫೋರ್ಟಿಫೈಡ್. ಸೊ ಇಂಥದ್ದನ್ನ ತಗೊಳ್ಬೇಕಾಗತ್ತೆ. ಯಾವುದು ಅದರಿಂದ ನೀವು ಫುಡ್ ಫೋರ್ಟಿಫಿಕೇಶನ್ ಮಾಡೋದ್ರಿಂದ ದಿನ ನಿಮ್ಮ ಆಹಾರದಲ್ಲಿ ಸೇರ್ ಹೋಗುತ್ತೆ ಫೋಲಿಕ್ ಆಸಿಡ್. ಅಲ್ಲದೆ ನೀವು ಸೊಪ್ಪು ತರಕಾರಿಯಿಂದ ತಗೊಳ್ಬೇಕು, ಅಲ್ಲದೇನೆ ನೀವು ಈ ಫೋಲಿಕ್ ಆಸಿಡ್ ಅನ್ನುವ ಮಾತ್ರೆಯನ್ನು ಪ್ರೆಗ್ನೆನ್ಸಿಯಲ್ಲಿ ಖಂಡಿತ ತಗೊಳ್ಬೇಕು, ಪ್ರೆಗ್ನೆನ್ಸಿ ಆಗ್ಬೇಕು ಅಂತ ಇರುವವರು ತಗೊಳ್ಬೇಕು, ಅಲ್ಲದೆ ಪ್ರೆಗ್ನೆನ್ಸಿ ಅಲ್ಲದೆ ಆ ಬ್ರಾಕೆಟ್ ಆಫ್ ಪ್ರೆಗ್ನೆನ್ಸಿ ಹೊರಗಡೆ ಇರೋರು ಕೂಡ ಖಂಡಿತವಾಗಿ ಫೋಲಿಕ್ ಆಸಿಡ್ ತಗೊಳ್ಬೇಕಾಗತ್ತೆ. ಇದಕ್ಕೊಂದು ವಯೋಮಾನ ಅಥವಾ ಇಂಥವರೇ ತಗೊಳ್ಬೇಕು ಅನ್ನೋದಿಲ್ಲ, ಎಲ್ಲರೂ ತಗೊಳ್ಬೇಕಾಗತ್ತೆ. ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಎಲ್ಲಕ್ಕಿಂತ ಮುಖ್ಯ ಹೆಣ್ಣು ಮಕ್ಕಳಿಗೆ ನೀವು ಯಂಗ್ ಆಗಿ ಕಾಣ್ತೀರಾ ಫೋಲಿಕ್ ಆಸಿಡ್ ತಗೊಂಡ್ರೆ. ಸೊ ಖಂಡಿತ ಎಲ್ಲರೂ ಫೋಲಿಕ್ ಆಸಿಡ್ ನಾನು ಹೇಳಿದ್ದಕ್ಕೋಸ್ಕರ ತಗೋತೀರಾ ತಾನೆ. ಅಟ್ ದ ಸೇಮ್ ಟೈಮ್ ಐ ಅಶ್ಯೂರ್ ಯು ದಟ್ ಅದರಿಂದ ನಿಮ್ಗೇನು ಸೈಡ್ ಎಫೆಕ್ಟ್ಸ್ ಇಲ್ಲ ಫೋಲಿಕ್ ಆಸಿಡ್ ಇಂದ, ತೀರಾ ಜಾಸ್ತಿ ಯೂಸ್ ಮಾಡಿದವ್ರಿಗೆ ಮಾತ್ರ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಎಲ್ರಿಗೂ ಡೌಟ್ ಇರುತ್ತೆ, ಫೋಲಿಕ್ ಆಸಿಡ್ ಇಂದ ಸೈಡ್ ಎಫೆಕ್ಟ್ ಇದೆಯಾ, ದಿನ ತಗೊಳ್ಬೇಕಂತ ಹೇಳ್ತಿರಲ್ಲ ಡಾಕ್ಟ್ರೆ ಅಂತ, ಖಂಡಿತ ಫೋಲಿಕ್ ಆಸಿಡ್ ಇಂದ ನಿಮ್ಗೇನು ಸೈಡ್ ಎಫೆಕ್ಟ್ಸ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನಮಸ್ಕಾರ, ಶುಭ ದಿನ.